friends, welcome back to the channel Nimmi's cooking bee. ಬನ್ನಿ ಇವತ್ತು ನಾವು ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರುವಂತ ಈ ಲೂಲು ಮಾಲ್ ನ ನೋಡ್ಕೊಂಡು ಬರೋಣ. ಸೋ ಇದು ರಾಜಾಜಿನಗರದಲ್ಲಿ ಲೊಕೇಟ್ ಆಗಿದೆ. ತುಂಬಾನೇ ದೊಡ್ಡದಾಗಿದೆ. ಆಕ್ಚುಲಿ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಮಾಲ್ಸ್ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ದೊಡ್ಡದು ಹಾಗೆ ಸ್ಪೇಷಿಯಸ್ ಆಗಿ ಕೂಡ ಇದೆ. ಸೋ ನೀವು ಗೂಗಲ್ ಅಲ್ಲಿ ಏನಾದರೂ ರೂಟ್ ಹಾಕೊಂಡ್ರೆ ಸಾಕು, ಮ್ಯಾಪ್ ಎಲ್ಲ ಕೂಡ ನಿಮಗೆ ತೋರಿಸುತ್ತೆ. ಎಂಟ್ರೆನ್ಸ್ ನೋಡ್ತಿದ್ದೀರಲ್ಲ, ಈ ರೀತಿ ಇರುತ್ತೆ. ಎಂಟರ್ ಆದ ತಕ್ಷಣನೇ ನಿಮಗೆ ರೈಟ್ ಸೈಡಲ್ಲಿ ಟ್ರೆಂಡ್ಸ್ ಕಾಣಿಸುತ್ತೆ, ರಿಲಯನ್ಸ್ ಟ್ರೆಂಡ್ಸ್. ಸೊ ಇದೇ ರೀತಿ ಎಷ್ಟೊಂದು ಡಿಫ್ರೆಂಟ್ ಆಗಿರುವಂಥ ಶಾಪ್ಸ್ ಆಗಲಿ ಬ್ರ್ಯಾಂಡ್ಸ್ ಆಗಲಿ ಇಲ್ಲಿ ನಿಮಗೆ ಸಿಗುತ್ತೆ. ಈ ಗ್ಲೋಬಲ್ ಮಾಲ್ ಅನ್ನೋದು ತುಂಬಾನೇ ದೊಡ್ಡದು. 14 acres ಅಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನೋಡ್ತಿರೋ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಟೋಟಲಿ ನಮಗೆ 140 ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲ ಕೂಡ ಸಿಗುತ್ತೆ. ಹಾಗೆ ಮೇಲೆ ನಿಮಗೆ ಫುಡ್ ಕೋರ್ಟ್ ಸಿಗುತ್ತೆ. ಅದರಲ್ಲೂ ಕೂಡ 1000 seaters ಇರುತ್ತೆ, ತುಂಬಾ ದೊಡ್ಡದಿರುತ್ತೆ. ಪ್ರೆಸೆಂಟ್ ನಿಮಗೆ 17 outlets ಸಿಗುತ್ತೆ. ಹಾಗೆ ಸದ್ಯದಲ್ಲಿ ಮೂವಿ ಥಿಯೇಟರ್ಸ್ ಕೂಡ ಓಪನ್ ಆಗುತ್ತೆ. ಅದು 11 screen ಆಗಿರುತ್ತೆ. ಸೊ ಅದು ಕೂಡ ಮಲ್ಟಿಪ್ಲೆಕ್ಸ್ ಆಗಿರುತ್ತೆ. ಒಟ್ಟಿನಲ್ಲಿ ಇದನ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟರ್ ಅಂತ ಹೇಳ್ಬೋದು. ಸೊ ಚಿಕ್ಕವರಿಂದ ದೊಡ್ಡವ್ರ ತನಕ ಏನೇನು ನೆಸೆಸಿಟಿ ಇದೆ ಇವೆಲ್ಲ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಬಂದು ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಎಲ್ಲ ಕೂಡ ನಿಮಗೆ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಸಿಗುತ್ತೆ. ಸೊ ಬಟ್ಟೆ ಆಗಲಿ ಇಲ್ಲ ನಿಮಗೆ ಫುಟ್ವೇರ್ ಆಗಲಿ ವಾಚಸ್ ಆಗಲಿ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. second floor ella complete aaytu ivaga third floor ಗೆ ಹೋಗೋಣ ಆ ತಕ್ಷಣನೇ ಈ ರೀತಿ ಫುಡ್ ಕೋರ್ಟ್ ಸಿಗುತ್ತೆ ನೋಡ್ತಿದ್ದೀರಲ್ಲ ತುಂಬಾ ವಿಶಾಲವಾಗಿ ಹಾಗೆ 17 ಔಟ್ಲೆಟ್ಸ್ ಇದೆ ಪ್ರೆಸೆಂಟ್ ಇನ್ನ ಕೆಲವೊಂದು ಓಪನ್ ಆಗಲಿದೆ ನಾವು ಬಂದು ಇಲ್ಲಿ ಚಿಕನ್ ಟ್ರೈ ಮಾಡಿದ್ವಿ ತುಂಬಾನೇ ಟೇಸ್ಟಿ ಆಗಿದೆ just like KFC ವೆಜ್ ಆ್ಯಂಡ್ ನಾನ್ ವೆಜ್ ಸ್ನ್ಯಾಕ್ಸ್ ಚಾಟ್ಸ್ ಎಲ್ಲ ಕೂಡ ನಿಮಗಿಲ್ಲಿ ಸಿಗುತ್ತೆ ಈ ಮಾಲ್ ಅಲ್ಲಿ ಮೇನ್ ಬಂದು ಫಂಟೂರಾ ಮಕ್ಕಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ಸೋ ಒಂದ್ಸರಿ ನೀವು ಎಂಟರ್ ಆದ್ರೆ ಸಾಕು ಫುಲ್ ಖುಷಿ ಆಗೋಗುತ್ತೆ ಅಷ್ಟೊಂದು ಡಿಫರೆಂಟ್ ಆಗಿರುವಂತ ಗೇಮ್ಸ್ ಆಗಲಿ ಹಾಗೆ ಅಡ್ವೆಂಚರಸ್ ಗೇಮ್ಸ್ ಆಗಲಿ ಎಲ್ಲ ಕೂಡ ಇದೆ ಸೋ ಎಂಟರ್ ಆದ ತಕ್ಷಣ ನಿಮಗೆ ರೈಟ್ ಸೈಡ್ ಅಲ್ಲಿ ಈ ರೀತಿ ಕಾಣುತ್ತೆ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಈ ರೀತಿ ನೋಡ್ತಿದ್ದೀರಲ್ಲ ಟಿಕೆಟ್ಸ್ ಅಂತ ಇಟ್ಟಿದಾರಲ್ಲ ಇಲ್ಲಿ ನೀವು ಟಿಕೆಟ್ ತಗೋಬೇಕು ಐ ಮೀನ್ ಕಾರ್ಡ್ ತಗೋಬೇಕು So ಕಾರ್ಡ್ ಡೀಟೇಲ್ಸ್ ಎಲ್ಲ ನೋಡಿ ಇಲ್ಲಿದೆ ಆ್ಯಕ್ಚುಲಿ ನಾವು 500 ಫಸ್ಟ್ ಕಾರ್ಡ್ಗೆ ಕಟ್ಟಬೇಕು ಸೊ ಫಸ್ಟ್ ನಾವು ಕಾರ್ಡ್ ತಗೋಬೇಕಾದ್ರೆ 590 ರೂಪೀಸ್ ಪೇ ಮಾಡಬೇಕು ಸೊ ಅದಕ್ಕೆ ನೀವು 500 ರೂಪೀಸ್ಗೆ ಆಟಾಡ್ಬೋದು ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ತಗೋಬೋದು ಇಲ್ಲ ಗಿಫ್ಟ್ ಹಬ್ ಅಂತ ಒಂದು ಶಾಪ್ ಥರ ಮಾಡಿದ್ದಾರೆ ಸೊ ಅಲ್ಲೂ ಕೂಡ ನೀವು ತಗೋಬೋದು ನೋಡ್ತಿದ್ದೀರಲ್ಲ ಕಾರ್ಡ್ ಈ ರೀತಿ ಇರುತ್ತೆ ಸೊ ಮಿನಿಮಮ್ ನೀವು 500 ಪ್ಲಸ್ 90 ರೂಪೀಸ್ ಪೇ ಮಾಡಿದ್ರೆ ಫಸ್ಟ್ ನೀವು 590 ರೂಪೀಸ್ಗೆ ಕಾರ್ಡ್ ಬರುತ್ತೆ ಅದರಲ್ಲಿ 500 ರೂಪೀಸ್ಗೆ ನೀವು ಆಡ್ಬೋದು ಸೊ ಎಲ್ಲ ಕೂಡ ಇಲ್ಲಿ 120 ರೂಪೀಸ್ 100 ರೂಪೀಸ್ ಈ ರೀತಿ ಎಲ್ಲ ಗೇಮ್ಸ್ ಕೂಡ ಇದೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿಗೆ ಎಂಟರ್ ಆದಮೇಲೆ ನಿಮಗೆ ಇನ್ನೊಂದು ಫ್ಲೋರ್ ಕೂಡ ಇದೆ ಅದರಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಹಾಗೂ ಬೌಲಿಂಗ್ ಕೂಡ ಇದೆ ಹಾಗೆ ಮೂವಿ ಥಿಯೇಟರ್ಸ್ ಇನ್ನೊಂದು 2 ವೀಕ್ಸಲ್ಲಿ ಓಪನ್ ಆಗ್ತಾ ಇದೆ ಸೊ ಮೇಲೆ ನೀವು ಹೋದರೆ ಆ ಥರ ಸಿಗುತ್ತೆ ಸೊ ನೋಡ್ತಿದ್ದೀರಲ್ಲ ಡಿಫ್ರೆಂಟ್ ಆಗಿರುವಂಥ ಗೇಮ್ಸ್ ಮಿನಿ ವಂಡರ್ಲಾ ಅಂತಲೇ ಹೇಳ್ಬೋದು ಡ್ರೈ ಗೇಮ್ಸ್ ನಾವು ವಂಡರ್ಲಾಲ್ಲಿ ಏನೇನು ನೋಡ್ತೀವಿ ಅವೆಲ್ಲ ಕೂಡ ಇಲ್ಲಿದೆ ನೋಡ್ತಿದ್ದೀರಲ್ಲ ಅಡ್ವೆಂಚರಸ್ ಗೇಮ್ಸ್ ಮಕ್ಕಳು ದೊಡ್ಡವರು ಎಲ್ಲ ಕೂಡ ಆಡ್ಬೋದು ತುಂಬಾನೇ ಚೆನ್ನಾಗಿದೆ ಇದು ಬಂದು ನೆಕ್ಸ್ಟ್ ಫ್ಲೋರ್. ಸೊ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಿದೆ ಅಷ್ಟೇನೆ. ಈ ಕಡೆ ಎಲ್ಲ ಕೂಡ ಮೂವಿ ಥಿಯೇಟರ್ಸ್ ಬರುತ್ತೆ. ಸೊ ಈ ಕಡೆ ನೋಡಿದ್ರೆ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಈ ರೀತಿ ಅರೇಂಜ್ ಮಾಡ್ತಾರೆ. ಹಾಗೂ ಬೌಲಿಂಗ್ ಕೂಡ ಈ ಕಡೆ ಇರುತ್ತೆ. ಇಲ್ಲಿ ಸ್ಮಾಲ್ ಶಾಪ್ ಸ್ನ್ಯಾಕ್ಸ್ಗೆ ಇಟ್ಟಿದ್ದಾರೆ. ಐಸ್ ಕ್ರೀಮ್ಸ್, ಕೂಲ್ ಡ್ರಿಂಕ್ಸ್ ಇಂಥವೆಲ್ಲ ಕೂಡ ಸಿಗುತ್ತೆ. ಸೊ ನೋಡಿರಲ್ಲ ಮಕ್ಕಳ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಈ ಮಾಲ್ಗೆ ವಿಸಿಟ್ ಮಾಡಿದಾಗ ಲುಲು ಹೈಪರ್ ಮಾರ್ಕೆಟ್ ಮಾತ್ರ ಮಿಸ್ ಮಾಡಬೇಡಿ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ನಮಗೆ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಹಾಗಾಗಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಫುಡ್ ಕೋರ್ಟಲ್ಲಿ ತುಂಬಾ ಚೆನ್ನಾಗಿದೆ. ಬೇಕರಿ ಐಟಮ್ಸ್ ತುಂಬ ಡಿಫ್ರೆಂಟ್ ಆಗಿರುವಂಥ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಕೂಡ ನಿಮ್ಗಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡದೆ ಒಂದ್ಸರಿ ಲುಲು ಹೈಪರ್ ಮಾರ್ಕೆಟ್ ಕೂಡ ವಿಸಿಟ್ ಮಾಡಿ. ಸೊ ನೋಡಿದ್ರೆಲ್ಲ ಈ ಲುಲು ಹೈಪರ್ ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾಲ್ನ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಮರಿದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.